ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬಡ ಮಕ್ಕಳಲ್ಲಿನ ಅಪೌಷ್ಟಿಕತೆ ಕಡಿಮೆ ಮಾಡಲು ಸರ್ಕಾರ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಯೋಜನೆಯಂತೆ ಶಾಲೆಗಳಲ್ಲಿ ಮಕ್ಕಳಿಗೆ ಕೆನೆಭರಿತ ಹಾಲು ವಿತರಣೆ ಮಾಡುತ್ತಾರೆ ಆದರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ 14 ಶಾಲೆಗಳಲ್ಲಿ ವಿತರಣೆ ಮಾಡಬೇಕಾದ ಹಾಲಿನ ಪುಡಿ ಗುತ್ತಿಗೆದಾರ ಗುಳುಂ ಮಾಡಿದ್ದಾನೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಎಸ್ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳಲ್ಲಿನ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಲು ಸರ್ಕಾರ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಯೋಜನೆಯಂತೆ ಶಾಲೆಗೆ ಬರುವ ಬಡ ಮಕ್ಕಳಿಗೆ KMF ನೀಡುವ ಕೆನೆಭರಿತ ಹಾಲು ವಿತರಣೆ ಮಾಡುತ್ತಾರೆ ಮಕ್ಕಳ ಹಾಲಿನ ಪುಡಿಯೇ ಬಂಡವಾಳ ಮಾಡಿಕೊಂಡ ಗುತ್ತಿಗೆದಾರ ಆಕಾಶ್ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಲ್ಲಪುರ ಶಾಲೆಯ 420 kg ಹಾಲಿನ ಪುಡಿ ಜಾಗೀರ ಜಾಡಲದಿನ್ನಿ ಶಾಲೆಯ 326 kg ಜಾಲಹಳ್ಳಿಯ JJ ಪ್ರೌಢಶಾಲೆಯ 274 kg ಹಾಲಿನ ಪುಡಿ ಸೇರಿ ಒಟ್ಟು 14 ಶಾಲೆಗಳಿಗೆ ವಿತರಣೆ ಮಾಡಬೇಕಾದ ಹಾಲಿನ ಪುಡಿ ಗುಳುಂ ಮಾಡಿದ್ದಾನೆ ಸುಮಾರು 510,510 ರೂ ಮೌಲ್ಯದ ಹಾಲಿನ ಪುಡಿ ನುಂಗಿದ ಗುತ್ತಿಗೆದಾರ ಆಕಾಶ್ ಎಂ ಗಾಣಗಿ ಶಾಲೆಗಳ ನಕಲಿ ಮೊಹರು ಮತ್ತು 14 ಶಾಲೆಗಳ ಮುಖ್ಯ ಗುರುಗಳ ನಕಲಿ ಸಹಿ ಮಾಡಿ ಹಾಲಿನ ಪುಡಿ ವಿತರಣೆ ಮಾಡಿರುವುದಾಗಿ ಶಿಕ್ಷಣ ಇಲಾಖೆಗೆ ಹಾಗೂ KMFಗೆ ದಾಖಲೆಗಳು ಕೂಡ ಸಲ್ಲಿಕೆ ಮಾಡಿದ್ದಾನೆ ಇವತ್ತು ರಾಯಚೂರು SPO ಆಫೀಸಲ್ಲಿ ನಾನು ಈಗ ನಮ್ಮ ಕರ್ನಾಟಕ ಜನ ಸರ್ಕಾರದ ಮತ್ತು ಕಾಹಮದ ಏನು ಯೋಜನೆ ಇದೆ ಕ್ಷೀರಭಾಗ್ಯದ್ದು ನಮ್ಮ ಕಾಹಮದಿಂದ 14 ಕೋಟಿಗಳಿಗೆ ಕೊಡ್ತಾ ಇದ್ದೀವಿ ಈ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಈಗ 14 ಶಾಲೆಗಳಿಗೆ ಅವನು ವಾಹನ ಸರಬರಾಜುದಾರರು ಸಪ್ಲೈ ಮಾಡಲಿಲ್ಲ ಸರಬರಾಜು ಮಾಡದೇ ಇರೋದ್ರಿಂದ ಅವ್ರಿಗೆ ನಾವು SPO ಅವರಿಗೆ ನಾವು FIR ಹಾಕಿ ಅಂತಂದು ಹೇಳಿ FIR ಇವತ್ತು ದಾಖಲು ಮಾಡಿದ್ದೀವಿ ಅವನ ವಿರುದ್ಧ ಕ್ರಮ ತಗೊಳ್ಳಿ ಇನ್ನು ಮುಂದೆ ಈ ಥರ ಘಟನೆಗಳಾಗದಂತೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತಂದು ಹೇಳಿ ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವರು FIR ಕೂಡ ನಮ್ಮ ಮನವಿಗೆ ಸ್ಪಂದಿಸಿ SPO ಅವರು FIR ದಾಖಲು ಮಾಡಿ ಅವನ ವಿರುದ್ಧ ಕ್ರಮ ತಗೊಳ್ತೀವಿ ಅಂತಂದು ಹೇಳಿ ನಮಗೆ ತಿಳಿಸಿದ್ದಾರೆ ಈ ಆತ ಆಕಾಶ್ ಅಂತಂದು ಹೇಳಿ ರಾಯಚೂರು ವಾಹನ ಸರಬರಾಜುದಾರರು ಅವರು ಈ ಥರ ನಮಗೆ 14 ಸ್ಕೂಲ್ಗಳಿಗೆ ಒಂದು 1768 kg ಹಾಲಿನ ಪುಡಿಯನ್ನು ಸರಬರಾಜು ಮಾಡಿದೆ ಆ ಸ್ಕೂಲಿನ ಒಂದು ದಾಖಲಾತಿಗಳನ್ನು ತಿದ್ದಿ ತಾನೇ ಒಂದು ಫ್ರಾಡ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಅನ್ನಂಗೆ ತೋರಿಸಿ ಆ ಸ್ಕೂಲು ದಾಖಲಾತಿಗಳಿಗೆ ತೋರಿಸ್ಬಿಟ್ಟು ಅದನ್ನು ನಮಗೆ ಚೀಟ್ ಮಾಡಿದ್ದಾರೆ ಸಂಸ್ಥೆಗೆ ಈ ಇದರಿಂದ ನಮಗೆ 500,000 ಮೌಲ್ಯದ 500,000 ಮೌಲ್ಯದ ಪೌಡರನ್ನು ಅವ್ರು ಸರಬರಾಜು ಮಾಡದೆ ಮೋಸ ಮಾಡಿದ್ದಾರೆ ಸಂಸ್ಥೆಗೆ ನಾನು ರಾಯಚೂರು ಬಳ್ಳಾರಿ ಕೊಪ್ಪಳ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇತ್ತ ಗುತ್ತಿಗೆದಾರರ ನಡವಳಿಕೆಯ ಬಗ್ಗೆ ಅನುಮಾನ ಬಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗಳಿಗೆ ಹಾಲಿನ ಪುಡಿಯ ಬಗ್ಗೆ ವಿಚಾರಣೆ ಮಾಡಿದಾಗ ಗುತ್ತಿಗೆದಾರ ಆಕಾಶ್ ಎಂ ಗಾಣಗಿಯ ನಿಜಬಣ್ಣ ಬಯಲಾಗಿದೆ ತಕ್ಷಣವೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ KMF ಗುತ್ತಿಗೆದಾರನ ಟೆಂಡರ್ ರದ್ದು ಮಾಡಿ ಗುತ್ತಿಗೆದಾರ ಆಕಾಶ್ ವಿರುದ್ಧ ರಾಯಚೂರು ಸೈಬರ್ ಠಾಣೆಯಲ್ಲಿ ದಾಖಲೆಗಳ ಸಮೇತ FIR ದಾಖಲು ಮಾಡಿದ್ದಾರೆ ಇನ್ನು ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ಶಾಲೆಗಳಿಗೆ ಸೇರಬೇಕಾದ ಹಾಲಿನ ಪುಡಿ ಎಲ್ಲಿ ಹೋಗಿದೆ ಎಂದು ತನಿಖೆ ನಡೆಸಿದ್ದಾರೆ ಪ್ರಕರಣ ದಾಖಲಾಗಿ 2 ತಿಂಗಳು ಕಳೆಯುತ್ತಿದೆ ಆದರೂ ಹಾಲಿನ ಪುಡಿಯ ಸುಳಿವು ಸಹ ಸಿಗುತ್ತಿಲ್ಲ ಹೀಗಾಗಿ ಪೊಲೀಸರು KMF ವಿತರಣೆ ಮಾಡಿದ ಹಾಲಿನ ಪ್ಯಾಕೆಟ್ ಬ್ಯಾಚ್ ನಂಬರ್ಗಳನ್ನು ನೀಡಲು ತಿಳಿಸಿದ್ದೇವೆ ಎಂದು ರಾಯಚೂರು SP ತಿಳಿಸಿದ್ದಾರೆ ಒಟ್ಟಿನಲ್ಲಿ ಬಡ ಮಕ್ಕಳ ಅಪೌಷ್ಟಿಕತೆ ದೂರ ಮಾಡಬೇಕಾದ ಹಾಲಿನ ಪುಡಿ ಮೇಲೆಯೂ ಕದೀಮರ ಕಣ್ಣು ಬಿದ್ದು ಹಾಲಿನ ಪುಡಿ ಲೂಟಿಗೆ ಮುಂದಾಗಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಪ್ಪು ಮಾಡಿದ ಗುತ್ತಿಗೆದಾರನಿಗೆ ಬಿಸಿ ಮುಟ್ಟಿಸಿ ಇಡೀ ರಾಜ್ಯದ ಇತರೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಬೇಕಾಗಿದೆ ದಿನಾಂಕ 29/12/2021 ನಮ್ಮ ರಾಯಚೂರು ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ 23/21 ಕೇಸ್ ರಿಜಿಸ್ಟರ್ ಆಗುತ್ತೆ ಇದು ನಮ್ಮ ಡಿರೆಕ್ಟರ್ KMF ಡಿರೆಕ್ಟರ್ ಆದ ತಿರುಪತೆಪ್ಪ ಅನ್ನೋರು ಬಂದು ಕಂಪ್ಲೇಂಟನ್ನ ನೀಡ್ತಾರೆ ಇಲ್ಲಿ KMF ಏನು ಹಾಲಿನ ಪುಡಿ ಇದೆ ಅದರ ಅವ್ಯವಹಾರ ನಡೆದಿದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರು ಕಂಪ್ಲೇಂಟನ್ನು ನೀಡ್ತಾರೆ ಸದ್ಯಕ್ಕೆ ನಾವು ಈ ವಿಚಾರವಾಗಿ ವಿ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ಅ ಫ್ಯೂ ಇನ್ಫಾರ್ಮೇಷನ್ ಫ್ರಮ್ KMF ಅದನ್ನು ಪರಿಗಣಿಸಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಮತ್ತೆ ಮುಂದುವರಿಸ್ತೀವಿ ಯಾವ ಥರ ಅದು ಬರುತ್ತೋ ಅದನ್ನು ನೋಡಿ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಅವರ್ ಇನ್ವೆಸ್ಟಿಗೇಷನ್ ಡಾಕ್ಯುಮೆಂಟ್ಸ್ ಇಲ್ದಲೇ ನಾವು ಏನೇ ಆ್ಯಕ್ಷನ್ ತೊಗೊಳೋದಕ್ಕೂ ಸರಿ ಅನಿಸೋದಿಲ್ಲ ದಟ್ ಈಸ್ ವೈ ವಿ ಹ್ಯಾವ್ ದಿಸ್ 60-90 ಡೇ ಟೈಮ್ ಲಿಮಿಟ್ ಇರುತ್ತೆ ಅದಕ್ಕೋಸ್ಕರನೇ ನಾವು ವಿ ಹ್ಯಾವ್ ಆಸ್ಕ್ಡ್ ಫಾರ್ ದ ಬ್ಯಾಚ್ ನಂಬರ್ಸ್ ಯಾವ್ಯಾವುದು KMF ಇಂದ ಬಂದಿದೆ
ಅದರ ಬ್ಯಾಡ್ಜ್ ನಂಬರ್ಸ್ಗೆ ನಾವು ಕೇಳ್ಕೊಂಡಿದ್ದೀವಿ. ಒನ್ಸ್ ಇಟ್ ಕಮ್ಸ್ ನಮಗೆ ಅದು ವೆರಿಫೈ ಮಾಡೋಕ್ಕಾಗುತ್ತೆ ಯಾವುದು ಎಲ್ಲಿ ಹೋಗ್ತಾ ಇದೆ ಅಂತ, ಅದನ್ನು ನೋಡ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಅವರ್ ಪ್ರೊಸೆಸ್. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.